ಯಾರು ಏನು ಮಾತಾಡ್ತಾರೆ ಅನ್ನೋ ಜ್ಞಾನ ಅವರಿಗೆ ಇರೋದೇ ಇಲ್ಲ. ಅದೇ ರೂಪದಲ್ಲಿ ಸಿದ್ದರಾಮಯ್ಯನವರು ಕೂಡ ಏನು ಮಾತಾಡ್ತಿದ್ದಾರೆ ಅಂತ ಅವ್ರಿಗೂ ಜ್ಞಾನ ಇರೋದಿಲ್ಲ. ಈ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಹೆಂಗೆ ಹೆಂಗೆ ಜ್ಞಾನ ಇಲ್ಲದೆ ಮಾತಾಡ್ತಾರೋ ಅದೇ ರೀತಿ ಜಮೀರ್ ಅಹಮದ್ ಕೂಡ ಜ್ಞಾನ ಇಲ್ಲದೆ ಮಾತಾಡ್ತಾ ಇದ್ದಾರೆ. ಮೂರು ಜನ ಒಬ್ರಿಗೊಬ್ಬರು ಏನೇನು ಮಾತಾಡ್ತಿದ್ದಾರೆ ಅನ್ನೋದನ್ನ ಆ ಪಕ್ಷದಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಜಮೀರ್ ಅಹಮದ್ ಹೇಳ್ತಾರೆ ಈ ಒಂದು ಬರುವಂಥ ಚುನಾವಣೆಯಲ್ಲಿ ಚಾಮರಾಜನಗರ ಕ್ಷೇತ್ರವನ್ನು ಚಾಮರಾಜಪೇಟೆ ಕ್ಷೇತ್ರವನ್ನು ನಾನು ಸಿದ್ದರಾಮಯ್ಯ ಬಿಟ್ಕೊಡ್ತೀನಿ, ಅವ್ರ ಮುಂದಿನ ಮುಖ್ಯಮಂತ್ರಿ ಇವರೇ ಬಿಟ್ಕೊಡೋದು. ಅದೇನು ಕಾಂಗ್ರೆಸ್ ಪಕ್ಷದಲ್ಲಿ ಬಿ ಫಾರಂ ಕೊಡೋಕ್ಕೆ ವ್ಯವಸ್ಥೆನೇ ಇಲ್ಲ. ಜಮೀರ್ ಅಹಮದ್ ಬಿ ಫಾರಂ ಕೊಡೋದು, ಜಮೀರ್ ಅಹಮದ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ತೀರ್ಮಾನ ಮಾಡೋದು. ಡಿ ಕೆ ಶಿವಕುಮಾರ್ ನೋಡ್ಕೊಂಡು ಸುಮ್ಮನೆ ಕೂತಿದ್ರು ಸಹಾಯಕ ಸ್ಥಿತಿ. ಡಿ ಕೆ ಶಿವಕುಮಾರ್ ಅವ್ರ ಪಕ್ಷದಲ್ಲಿರೋಂಥ ಕುಳುಕುಗಳನ್ನು ಹೇಳ್ಕೊಳ್ಳೋಕ್ಕೆ ಅಸಹಾಯಕರಾಗಿ ಈಗ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ವ್ಯವಸ್ಥಿತವಾಗಿ ಕೆಲಸ ಮಾಡ್ತಾ ಇರೋದನ್ನು ನೋಡಿ ಪೊಲೀಸ್ ಇಲಾಖೆ ಮೇಲೆ ಬೇರೆ ಬೇರೆ ಇಲಾಖೆ ಮೇಲೆ ಗೂಬೆ ಕೂರಿಸಂತ ಕೆಲಸ ಮಾಡ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಅವರೇ ನಿಮ್ಮನ್ನು ಜಮೀರ್ ಅಹಮದ್ ಹೇಳಿ ಅಲ್ಲ ಸಿದ್ದರಾಮಯ್ಯನವ್ರು ಬಿಟ್ಕೊಡ್ತೀನಿ ಮುಂದಿನ ಮುಖ್ಯಮಂತ್ರಿ ಅವರು ಅಂತ ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆ ಅನ್ನೋದು ಮುಂಚೆ ಕ್ಲಿಯರ್ ಮಾಡಿ ಆಮೇಲೆ ನಾನು ಮುಂದಿನ ಪ್ರಶ್ನೆ ಉತ್ತರ ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.